नमस्ते सर। मैडम नमस्ते मैडम। मैडम तम हेसरु? ಚಂದ್ರಮ್ಮ. ಮೇಡಮ್ ತಗೊಂಡು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ತಾಂಡವಪುರ ಗ್ರಾಮ ಪಂಚಾಯತಿ ಮೊದಲ ಬ್ಲಾಕಿಂದ ಆಯ್ಕೆ ಆಗಿದ್ದೀರಾ? ಇದೇ ಮೊದಲ ಬಾರಿನಾ? ಮೊದಲ ಬಾರಿ ನಿಂತು ಮೊದಲ ಬಾರಿನ ಗೆದ್ದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? ಮೇಡಮ್ ತಮ್ಮ ಖುಷಿ ಆಗ್ತಾ ಇದೆ ಸರ್. ತಮ್ಮ ಹೆಸರು ಸರ್? ಸರ್ ತಾವು ಮೇಡಮ್ಗೆ ತಾವು ಯಜಮಾನ್ರ ಆಗಿ ನಿಂತಿದ್ದೀರಾ? ತಾವು ಹಿಂದೆ ಏನಾರ ಈ ಪೊಲಿಟಿಕ್ಸ್ ಅಲ್ಲಿ ಇದ್ರಾ ಸರ್? ನಾಲ್ಕು ಟ್ರಿಪ್ ನಿಂತಿದ್ದೆ. ಗೆದ್ದಿದ್ರಾ ಸರ್? ಈಗ ನೀವು ನಾಲ್ಕು ಸಲ ಸೋತಿ ಈಗ ಮೇಡಮ್ ಅವ್ರಿಗೆ ಮೊದಲ ಬಾರಿನೇ ಗೆದ್ದಿದ್ದಾರೆ, ಹೇಗೆ ಅನಿಸ್ತಿದೆ ಸರ್? ಈಗಿನ ಒಂದು ಖುಷಿ ಬರ್ತಾ ಇದೆ. ಹ್ಮ್ ಸರ್, ಮೇಡಮ್ ಅವ್ರನ್ನ ರಾಜಕೀಯಕ್ಕೆ ನಿಲ್ಸೋದಕ್ಕೆ ಉದ್ದೇಶ ಏನಿತ್ತು? ಉದ್ದೇಶ ಏನಿಲ್ಲ, ಊರಿನ ಗ್ರಾಮ ಸ್ವಲ್ಪ ಒಳ್ಳೇದಾಗ್ಲಿ. ಹ್ಮ್ ನನ್ನ ದೃಷ್ಟಿಗೆ ಊರಿನ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೋಸ್ಕರ ಸ್ವಲ್ಪ ನಮ್ಮಿಂದ ಅಲ್ಲಿ ಯಾರು ಮಾಡ್ತಾ ಇಲ್ಲ, ನಾವಾದ್ರೂ ಸ್ವಲ್ಪ ಮಾಡೋ ಅಂತ. ಯಾವ ಪಕ್ಷದ ಒಂದು ಬೆಂಬಲಿತರಾಗಿದ್ದೀರಾ? ನಾವು ಯಾರ್ದು ಪಕ್ಷ? ಹಾಂ ಸರ್, ಈ ಸಲ ಮೇಡಮ್ ಅವ್ರಿಗೆ ಒಟ್ಟು ಎಷ್ಟು ಮತ ಬಂದಿತ್ತು? 570. ಲೀಡಿಂಗು? 430. ನಾನು 570 ಮತಗಳು ತಗೊಂಡು ನಾನು 430 ಮತ ಅಂದ್ರೆ ಭಾರಿ ಬಹುಮತದಿಂದನೇ ಗೆದ್ದಿದ್ದಾರೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ತಮ್ಮ ಗ್ರಾಮದಲ್ಲಿ ಕುಂದುಕೊರತೆಗಳಂತ ಏನೇನಿದೆ ಸರ್? ಕುಂದುಕೊರತೆಗಳೇನಿಲ್ಲ, ಮೋರಿಗಳು ಮತ್ತೆ ರೋಡ್ಗಳು, ದೀಪಗಳು, ನಲ್ಲಿ ನೀರು, ಇದೇ ಕೊರತೆ ಆಗಿರೋದು. ಕೊರತೆ ಆಗಿರೋದು ಜನರಿಗೆ ಅದೇ ಮೂರು ಮೇನ್ ಆಗಿ ಬೇಕಾಗಿರೋದು. ಹ್ಮ್ ಈಗ ಇದೆಲ್ಲ ಒಂದು ಕುಂದುಕೊರತೆಗಳಿದ್ದಾಗ ಮೇಡಮ್ ತಾವು ಒಬ್ರು ಪಂಚಾಯತಿ ಮೆಂಬರ್ ಆಗಿ ಇಟ್ಕೊಂಡು ಯಾವ ರೀತಿಯಾದ ಒಂದು ಕ್ರಮ ಕೈಗೊಳ್ಬೇಕು ಅನ್ಕೊಂಡಿದ್ದೀರಾ? ಕ್ಲೀನ್ ಮಾಡಿಸ್ಬೇಕು, ಸ್ವಚ್ಛ ಮಾಡಿಸ್ಬೇಕು, ಊರಿಗೆ ಏನು ಕೊರತೆ ಬರಬಾರ್ದು, ದೀಪಗಳೆಲ್ಲ ಹಾಕಿಸ್ಬೇಕು, ಚರಂಡಿ ಎಲ್ಲ ಕ್ಲೀನ್ ಮಾಡಿಸ್ಬೇಕು, ಬೀದಿ ಕಸ ಗಿಸ ಎಲ್ಲ ಇದು ಮಾಡಿಸ್ಬೇಕು, ಅದೆಲ್ಲ ಸೌಕರಣೆ ಮಾಡಿಸ್ಬೇಕು ಅಂತ ನಮ್ಮ ಉದ್ದೇಶ. ಉದ್ದೇಶ ಸರ್, ತಾವು ಏನು ವೃತ್ತಿ ಮಾಡ್ಕೊಂಡಿದ್ದೀರಾ? ಪ್ಲಂಬರ್ಸು, ನೆಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಾ ಸರ್. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರದಿಂದ ಅನುದಾನ ಬಂದರೆ ಯಾವ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹೆಚ್ಚಿನವಾಗಿ ಗಮನ ಕೊಡಬೇಕು ಅಂತ ಇದ್ದೀರಾ? ಬಡವರ ಮಕ್ಕಳಿಗೆಲ್ಲ ಕೆಲಸ ಕೊಡಿಸ್ಬೇಕು. ಸರ್, ಹಾಗಾದ್ರೆ ಈಗಿನ ಒಂದು ಯುವಕರು ರಾಜಕೀಯ ಕಡೆ ಬರ್ತಾ ಇದ್ದಾರೆ, ಅವರಿಗೆಲ್ಲ ತಗೊಂಡು ಯಾವ ರೀತಿಯಾದ ಒಂದು ಸಂದೇಶ ಕೊಡಕ್ ಇಷ್ಟ ಪಡ್ತೀರಾ? ನಾವು ನೋಡಪ್ಪ, ನೀವು ಮುಂದೆ ಒಳ್ಳೇದಾಗಬೇಕು, ಜನಕ್ಕೆ ಒಳ್ಳೇದ್ ಮಾಡಿ, ಬೇರೆಯವ್ರ ತರ ಇದ್ ಮಾಡ್ಕೋಬೇಡಿ, ಊರು ಅಭಿವೃದ್ಧಿ ಆಗಲಿ ಅನ್ನೋ ದೃಷ್ಟಿ ನಮ್ದು. ಜನಗಳೆಲ್ಲ ನಮ್ಗೆ ಒಳ್ಳೇದ್ ಮಾಡಿದ್ದಾರೆ, ನಾವು ಅವ್ರಿಗೆ ಒಳ್ಳೇದ್ ಮಾಡಿದ್ರೆ ಇದು ಮುಂದೆ ಅನುಕೂಲ ಅಲ್ವಾ? ಆ ರೀತಿ ನಮ್ದು. ಸರ್, ಈಗ ಕಡೆದು ಈಗೇನಂದ್ರೆ ಈಗ ಮೇಡಮ್ ಅವರು ರಾಜಕೀಯ ಬಿಟ್ಟು ಅದರ ಬೇರೆ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿಲ್ಲ. ರಾಜಕೀಯ ನಿಂತಿರೋದು ಇದೇ ಫಸ್ಟ್. ಈಗ ಏನಂದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ, ಈಗಿನ ಒಂದು ರಾಜಕೀಯ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿ ಬೇಕಾ ಬೇಡವ ಸರ್ ರಾಜಕೀಯಕ್ಕೆ? ಏನಕ್ಕೋಸ್ಕರ ಬೇಕಾಗ್ಬೋದು? ಈಗ ಬರ ಅನುದಾನ ಬರ್ತಾವ, ಏನೊಂದು ಗೊತ್ತಾಗಲ್ಲ. ಈಗ ಹೇಳ್ತಾರಲ್ಲಿ ಇವ್ರು ಹೋಗ್ತಾರ, ಸುಮ್ಮನೆ ಕೂತಿರ್ತಾರ, ಬರ್ತಾರಷ್ಟೇ. ಏನ್ ಬಂದಿದೆ ಏನೋ ಅಂತ ನೋಡಂಗಿಲ್ಲ, ಓದಂಗಿಲ್ಲ ಅದನ್ನ. ಅವ್ರು ಸೈನ್ ಹಾಕೊಂಡು ಹಾಕೊಂಡು ಮನೆಗೆ ಬರ್ತಾರ, ತಿಳಿದಾಯ್ತು. ಇನ್ನು ಏನಾಗಿದೆ ಇಲ್ಲಿ, ಅದ್ರ ಅಲ್ಲಿಂದ ಏನ್ ಮಾಡಿದೆ, ಖರ್ಚು ಏನಾಗಿದೆ, ವೆಚ್ಚ ಏನಾಗಿದೆ, ಏನ್ ಉಳಿದಿದೆ ಅಂದ್ರೆ ಇವ್ರಿಗೆ ಗೊತ್ತಾಗಲ್ಲ. ಅವ್ರು ಮನೆ ಬರ್ತೀವಿ, ಇಲ್ಲ ಅಂದ್ರೆ ನಮ್ಮ ಯಜಮಾನ್ರು ಒಳಕ ಅವರು ಏನ್ ಕೇಳಲ್ಲ, ಅಲಾವ್ ಮಾಡಲ್ಲ ಒಳಕ. ಅದರಿಂದ ನಮ್ಗೆ ಓದಿಲ್ವಲ್ಲ, ಅದಕ್ಕೆ ನಮ್ಗೆ ಏನು ಗೊತ್ತಾಗಲ್ಲ. ಅವ್ರು ಏನ್ ಹೇಳ್ತಾರೆ ಈಗೇನಂದ್ರೆ ಸರ್, ಈಗ ಕಡೆದಾಗಿ ತಮ್ಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಮೇಡಮ್ ಅವರು ಈ ಸಲ ಗೆಲ್ಬೇಕು ಅಂದ್ರೆ, ಯಾಕಂದ್ರೆ 430 ಏನ್ ಕಡಿಮೆ ಅಲ್ಲ, ಯಾಕಂದ್ರೆ ಭಾರಿ ಬಹುಮತದಿಂದನೇ ಗೆದ್ದಿದ್ದಾರೆ. ಅದಕ್ಕೆ ತಮ್ಮ ಗ್ರಾಮದ ಮತ ಬಂದವರೇ ಕಾರಣ. ಅವರಿಗೆಲ್ಲ ಈ ಸಂದರ್ಭದಲ್ಲಿ ಒಂದು ಯಾವ ರೀತಿಯಾದ ಒಂದು ಕೃತಜ್ಞತೆಗಳೆಲ್ಲ ಇಷ್ಟಪಡ್ತೀರಾ? ಒಳ್ಳೇದ್ ಮಾಡ್ಕೊಡೋದ್ರಿಂದ ಅವ್ರಿಗೆ ಕೈ ಮುಗಿದೇ ಕೇಳ್ಕೋಬೇಕು. ಸರಿ ಸರ್, ಇದೇ ರೀತಿ ಸರ್, ಇದೇ ರೀತಿ ತಮ್ಮ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಆಶಿಸ್ತಾ, ಇಷ್ಟೊತ್ತು ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್.